ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಶುಭ ಸುದ್ದಿ, ಶುಭ ಸಮಾಚಾರ ಯಾರಿಗೆ ತಾನೇ ಬೇಡ ಅನ್ಸುತ್ತೆ ಹೇಳಿ? ಬಹಳ ಕಷ್ಟದಲ್ಲಿ ಜೀವನ ಸಾಗುತ್ತೆ. ಯಾರಿಗೂ ಸಹ ಬದುಕಷ್ಟು ಸುಲಭ ಅಲ್ಲ. ಎಲ್ಲರಿಗೂ ತಮ್ಮದೇ ಆದಂತಹ ಕಷ್ಟ. ಅವನ ಕಷ್ಟ ಅವನಿಗೆ ದೊಡ್ಡದು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಅಥವಾ ಅವ್ರಿಗಿಂತ ಭಾಳಷ್ಟು ಕಷ್ಟಪಡೋರು ಇರ್ತಾರೆ. ಆದರೆ ಏನು, ಅವ್ರ ಕಷ್ಟ ಅವ್ರಿಗೆ, ಅವರ ಹಿಂದೆ ಸಮಸ್ಯೆ ಏನಿದೆ ಅವ್ರಿಗೆ, ಅದು ಅವ್ರಿಗಾಗೋ ನೋವು ಅವ್ರಿಗೆ. ಅದು ಬಹಳ ಒಂದು ತೊಂದರೆಯಲ್ಲಿರ್ತೀರ, ಕಾಡಾಟದಲ್ಲಿರ್ತೀರ, ಕಿರಿಕಿರಿ, ಖಿನ್ನತೆ, ಆವೇಶ, ಒಂದು ರೀತಿಯಲ್ಲಿ ಮನಸ್ಸು ವಿಲ 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 ಅಂತ ಹೇಳಿ ಒದ್ದಾಡ್ತಾ ಇರುತ್ತೆ. ಆ ಖಿನ್ನತೆಯಿಂದ ಬಳಲ್ತಾ ಇರುತ್ತೆ. ಏನು ಮಾಡಬೇಕು, ಯಾವ ರೀತಿಯಲ್ಲಿ ಸಾಗಬೇಕು, ಯಾವ ದಾರಿಗೆ ಹೋಗಬೇಕೆಂಬುದು ಸಹ ನಿಮ್ಗೆ ಅರ್ಥ ಆಗೋದಿಲ್ಲ. ಅಂತಹ ಸಮಯದಲ್ಲಿ ನಿಮಗೊಂದು ಶುಭ ಸುದ್ದಿ ಬಂದರೆ ಎಲ್ಲ ಒಂದು ಕಡೆ ಸಂಚಲನ ಆಗುತ್ತೆ. ಬದುಕು ಒಂದು ರೀತಿಯಲ್ಲಿ ಕಳೆಗಟ್ಟಿದ್ದು ಅಥವಾ ಮರಗಟ್ಟಿದ್ದೇನಿದೆ, ಆ ಬದುಕು ಒಂದು ರೀತಿಯಲ್ಲಿ ವಿಸ್ತಾರವಾಗಿ ಹರಿಯುವಂಥ ನೀರಾಗುತ್ತೆ, ಸಂಭ್ರಮಿಸುತ್ತೆ. ಒಂಟಿ ಕಾಡಿನಲ್ಲಿ ಏಕಾಂಗಿಯಾಗಿದ್ದಾಗ ಎಲ್ಲ ಒಂದು ಕಡೆ ಹಕ್ಕಿ ಪಕ್ಷಿ ಚಿಲಿಪಿಲಿ ಕೇಳ್ತೀವಲ್ಲ, ಆ ಧ್ಯಾನ, ಆ ಗಾನ ಮಂತ್ರಮುಗ್ಧನನ್ನಾಗಿ ಮಾಡುತ್ತೆ ಮನುಷ್ಯನಿಗೆ. ಆ ಒಂದು ಚೈತನ್ಯ ಕೊಡ್ತಕ್ಕಂಥದ್ದೇ ಈ ಶುಭ ಸುದ್ದಿ ಎಂಬುದಾಗಿ ಹೇಳ್ಬೋದು. ಮದುವೆಗೆ ಭಾಳ ಕಷ್ಟಪಡ್ತಾ ಇರ್ತಾರೆ. ಆ ಮದುವೆ ಬಗ್ಗೆ ಎಲ್ಲೆಲ್ಲೋ ಹೆಣ್ಣು ನೋಡಿರ್ತೀರ, ಗಂಡು ನೋಡಿರ್ತೀರ, ಅವರೇನು ಸೂಚಿಸಲ್ಲ, ಅವರೇನೋ ಒಪ್ಪಿಗೆ ಸೂಚಿ ಒಂದು ಮಾತು ಹೇಳಿದ್ರೆ ಅದು ನಿಮಗೊಂದು ರೀತಿಯಲ್ಲಿ ಶುಭ ಸುದ್ದಿ. ಅಥವಾ ಯಾವುದೋ ಒಂದು ಇಂಟರ್ವ್ಯೂ ಜಾಬ್ಗೆ ಹೋಗಿರ್ತೀರ, ಆ ಜಾಬ್ನಲ್ಲಿ ಇಂಟರ್ವ್ಯೂ ತೊಗೊಂಡಿರ್ತಾರೆ, ಅವರು ನೀವು ಸೆಲೆಕ್ಟ್ ಆಗಿದ್ದೀರ ಅಂದರೆ ನಿಮಗೊಂದು ರೀತಿಯಲ್ಲಿ ಶುಭ ಸುದ್ದಿ ಅದು. ಅಥವಾ ಏನೋ ಒಂದು ಕೆಲಸ ಮಾಡಿದಿರ, ಕಾರ್ಯ ಮಾಡಿದಿರ, ಅದು ಸಕ್ಸಸ್ ಆಗಿದೆ ಎಂಬುದಾಗಿ ನಿಮ್ಮ ಕಿವಿಗೆ ಬಿತ್ತು ಅಂದರೆ ಅದು ಶುಭ ಸುದ್ದಿ. ಮನೇಲಿ ಒಂದೇನೋ ಮನೆ ತೊಗೊಂಡ್ರು, ಮನೆ ಕಟ್ಟಬೇಕಂತ ಇದ್ದಾರೆ, ಅಥವಾ ಏನೋ ಒಂದು ಶುಭ ಕಾರ್ಯಗಳ ಬಗ್ಗೆ ಯೋಚನೆ ನಡೀತಾ ಇದೆ, ಅದೊಂದು ರೀತಿಯಲ್ಲಿ ಶುಭ ಸುದ್ದಿ. ಯಾವ ಮನುಷ್ಯನ ಒಂದು ಜೀವನದಲ್ಲಿ ಮನಸ್ಥಿತಿ ಅತಂತ್ರವಾಗಿರುತ್ತದೆ ಅಥವಾ ಏನು ಏನಾಗುತ್ತೋ ಅನ್ನೋ ಭಯದಲ್ಲಿ ದಿಕ್ಕು ತೋಚದೆ, ದಾರಿ ತೋಚದೆ ಒಂದು ಮನಸ್ಥಿತಿ ಖಿನ್ನತಾ ಸ್ವಭಾವದಿಂದ ವರ್ತನೆ ಮಾಡ್ತಾ ಇರುತ್ತೆ, ಅಂಥ ಸಂದರ್ಭದಲ್ಲಿ ಈ ಶುಭ ಸುದ್ದಿಗಳು ಬಹಳಷ್ಟು ವಿಶೇಷವಾಗಿ ಪರಿಣಾಮ ಅನ್ನೋದು ಕೊಡುತ್ತೆ. ತಾವು ಒಂದು ಪರೀಕ್ಷಾರ್ಥಿಗಳ ದೃಷ್ಟಿಯಿಂದ ನೋಡ್ಬೋದು ಅಥವಾ ಮನಸ್ಥಿತಿಯಿಂದನೂ ಸಹ ನೋಡ್ಬೋದು. ಒಂದು ವಿಷಯಕ್ಕೆ ಕೈ ಹಾಕಿದಿರ, ಆ ಒಂದು ವಿಷಯದಲ್ಲಿ ಗೆಲುವು ಸಿಕ್ತು ಅಂದರೆ ಶುಭ ಸುದ್ದಿ. ಅಥವಾ ಯಾವುದಾದ್ರೂ ಒಂದು ಖಿನ್ನತೆಯಿಂದ ಆಲಸ್ಯದಿಂದ ತಮ್ಮ ಜೀವನ ಸಾಗ್ತಾ ಇರುತ್ತೆ, ಆ ಒಂದು ಸ್ಥಿತಿಯಲ್ಲಿ ನಿಮಗೇನೋ ಒಂದು ಕಡೆ ಕಾಣಿಸ್ತು ಅಥವಾ ಏನೋ ಒಂದು ಕಡೆ ಒಂದು ಸುದ್ದಿ ಶುಭವಾಗಿರ್ತಕ್ಕಂಥದ್ದು ಕಿವಿಗೆ ಬಿತ್ತು ಅಂದರೆ ಮತ್ತೆ ಪುಟಿದೇಳ್ತೀರ, ಮತ್ತೆ ಒಂದು ಆಶಾಗೋಪುರ ಶುರು ಆಗುತ್ತೆ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ಕ್ರಾಂತಿ ಮಾಡಬೇಕೆಂಬತಕ್ಕಂಥ ಭಾವನೆ ಮೂಡುತ್ತೆ, ಮಾನಸಿಕವಾಗಿ ಪ್ರಫುಲ್ಲರಾಗ್ತೀರಾ, ಹಾಗೆ ನಿಮಗೆ ಅಂಟ್ಕೊಂಡಿರ್ತಕ್ಕಂಥ ಭ್ರಮೆ ದಿಗ್ಭ್ರಮೆ ಎಲ್ಲವೂ ಕೂಡ ದೂರ ಆಗಿ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಸಾಗಲಿಕ್ಕೆ ತಾವು ಮುಂದಾಗ್ತೀರ. ಹಾಗಾಗಿ ಅದನ್ನೇ ಹೇಳೋದು, ಒಳ್ಳೆಯ ಕಾಲ, ಒಳ್ಳೆಯ ಸಮಯ, ಒಳ್ಳೆಯ ನುಡಿ ಇವೆಲ್ಲವೂ ಕೂಡ ಮನುಷ್ಯನನ್ನು ಶುಭ ಅನ್ನೋದೇ ತರುತ್ತೆ. ಇದನ್ನೇ ನೋಡಿ ಕೆಲವೊಂದು ಶಕುನಗಳನ್ನು ಸಹ ಹೇಳ್ತಾ ಇರ್ತಾರೆ, ಶುಭ ಶಕುನ ಯಾವುದು, ಅಪಶಕುನ ಯಾವುದು. ಆ ಶಕುನಗಳು ಕೂಡ ಶುಭವನ್ನೇ ತಂದುಕೊಡುತ್ತಾ ಇರುತ್ತೆ, ಅದು ಬೇರೆ ವಿಷಯ, ನಂತರದ ಮಾಹಿತಿಗಳಲ್ಲಿ ಅದು ಒಂದು ದಿನ ನಿಮ್ಗೆ ತಿಳಿಸ್ತೀನಿ ನಾನು. ಇಂಥ ಶುಭ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಬರಬೇಕು, ತಕ್ಷಣವೇ ಆ ಶುಭ ಸುದ್ದಿ ನಿಮಗೆ ಪ್ರಸನ್ನಗೊಳಿಸಬೇಕು. ಹಾಗೆ ಆ ಶುಭ ಸುದ್ದಿ ನಿಮ್ಮ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಸಂತೋಷ, ಉಲ್ಲಾಸ, ಆಹ್ಲಾದತೆ ಅನ್ನೋದನ್ನ ತರಬೇಕು. ಆ ಶುಭ ಸುದ್ದಿ ಕೇಳಬೇಕಂದ್ರೆ ಹಾಗೆ ಅಂತಹ ಒಳ್ಳೆಯ ಕಾರ್ಯಗಳು ನಡೀಬೇಕು. ಆ ಒಳ್ಳೆಯ ಕಾರ್ಯಗಳು ನಡಿಬೇಕಂತಂದರೆ ತಾವು ಈ ಮಂತ್ರವನ್ನು ಪಠನೆ ಮಾಡಿ ಖಂಡಿತವಾಗಿಯೂ ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯದೇ ಆಗುತ್ತೆ, ಒಳ್ಳೆಯ ವಿಚಾರಗಳೇ ಗೋಚರ ಆಗುತ್ತೆ, ಒಳ್ಳೆಯ ವಿಷಯಗಳೇ ನಿಮಗೆ ಸಿಗುತ್ತೆ ಎಂಬುದಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಆವತ್ತು. ನೋಡಿ, ಮಂತ್ರ ಸ್ವರೂಪ ಹೀಗಿದೆ. ಓಂ ಏಂ ಹ್ರೀಂ ಹನುಮತೆ ರಾಮದೂತಾಯ ಲಂಕಾ ವಿದ್ವಂಸನಾಯ ಅಂಜನಿ ಗರ್ಭ ಸಂಭೂತಾಯ ಶಾಕಿನಿ ಢಾಕಿನಿ ವಿನಾಶಾಯ ಕಿಲಿ ಕಿಲಿ ಬುಕಾರಣೆ ವಿಭೀಷಣಾಯ ಹನುಮದ್ವೇಯಾಯ ಓಂ ಹ್ರೀಂ ಶ್ರೀಂ ಹೂಂ ಹ್ರೌಂ ಫಟ್ ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರವನ್ನು. ಓಂ ಏಂ ಹ್ರೀಂ ಹನುಮತೆ ರಾಮದೂತಾಯ ಲಂಕಾ ವಿಧ್ವಂಸನಾಯ ಅಂಜನಿ ಗರ್ಭ ಸಂಭೂತಾಯ ಶಾಕಿನಿ ಢಾಕಿನಿ ವಿನಾಶಾಯ ಕಿಲಿ ಕಿಲಿ ಮುಖಾರಣ ವಿಭೀಷಣಾಯ ಹನುಮದ್ವೇಯಾಯ
ಓಂ ಹ್ರೀಂ ಶ್ರೀಂ ಹೂಂ ಹ್ರೌಂ ಫಟ್ ಸ್ವಾಹ ಈ ಮಂತ್ರವನ್ನು ತಾವು ಮನನ ಮಾಡಿಕೊಳ್ಳಿ. 3 ಬಾರಿ 5 ಬಾರಿ 9 ಬಾರಿ ತಾವು ಜಪ ಮಾಡಿ, ಆದಷ್ಟು ಒಂದು 3 ಬಾರಿ ಆದರೂ ಪಠನೆ ಮಾಡಿ, ಖಂಡಿತ ನಿಮಗೆ ಶುಭ ಸುದ್ದಿ ಅನ್ನೋದು ಸಿಗುತ್ತೆ. ಶುಭ ವಿಚಾರಗಳು ಗೋಚರ ಆಗುತ್ತೆ. ಮನಸ್ಸು ಆಹ್ಲಾದತೆಯಿಂದ ಒಂದು ರೀತಿಯಲ್ಲಿ ಶುಭ ಒಂದು ವಾತಾವರಣದಿಂದ ಆ ಮನೆ ನಿಮ್ಮಲ್ಲಿ ಎಲ್ಲವೂ ಕೂಡ ಸಡಗರ ತುಂಬುತ್ತೆ. ಅಂತಹ ಒಂದು ದಿವ್ಯತೆ ಇರತಕ್ಕಂಥ, ಪ್ರಭಾವ ಇರತಕ್ಕಂಥ, ಪ್ರಬಲವಾಗಿರ್ತಕ್ಕಂಥ ಮಂತ್ರ ಸ್ವರೂಪ ಇದು ಆಂಜನೇಯ ಸ್ವಾಮಿಯದು. ಖಂಡಿತ ಈ ಮಂತ್ರವನ್ನು ಪ್ರಯೋಗ ಮಾಡಿ 3 ಬಾರಿ ಹೇಳಿ ಸಾಕು, ಖಂಡಿತ ಇದರಿಂದ ಶುಭ ವಿಚಾರಗಳು ಬರಲಿ ಎಂಬುದರ ಒಂದು ಸದುದ್ದೇಶದ ಒಂದು ಮಾಹಿತಿಯೊಂದಿಗೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಮತ್ತು ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ. ಬರೋರು ಖಂಡಿತ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ನಮ್ಮ ಕರೆ ಇದು ಮೊಬೈಲ್ ನಂಬರ್ಗೆ ಕರೆ ಮಾಡಿ ವಿಷಯವನ್ನು ತಿಳ್ಕೊಳ್ಬೋದಾಗಿದೆ, ಸಮಾಲೋಚನೆ ಮಾಡ್ಬೋದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.